ಹಲೋ ಗೆಳೆಯರೇ, ಈ ವಿಡಿಯೋ ನೋಡ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ನನ್ನ ಉತ್ತಮ ಸ್ನೇಹಿತರಿಗೆ ಸ್ವಾಗತ. ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಕ್ರೋಸ್ ಮಾಡ್ತಿರುವಂಥ ಸ್ಟೂಡೆಂಟ್ಸಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಓಕೆ, ಅಕಾರ್ಡಿಂಗ್ ಟು ದ ನೀಪ್ ಸಿಲೆಬಸ್ 2021, ಅದು ನಿಮ್ಗೆ ಗೊತ್ತಿರುವಂಥದ್ದೇ. ಓಕೆ, ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನಿಮಗೆ ಲೆಸನ್ಸ್ ಅಂದರೆ, ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಫಸ್ಟ್ ಲೆಸನ್, ಫಸ್ಟ್ ಕೋರ್ಸ್ ಆಗಿರುವಂಥದ್ದು ಇದೇ ಆಗಿರುತ್ತೆ. ಓಕೆ, ತುಂಬ ಈಸಿಯಾಗಿದೆ ಅಂತ ಹೇಳಿದ್ದಾರೆ ಈ ಸತಿ ನಿಮಗೆ ಕೋರ್ಸು. ಓಕೆ, ಅದಕ್ಕೆ ನೀವೇನು ಅಷ್ಟೊಂದು ಕಷ್ಟಪಡುವಂಥದ್ದಿರಲ್ಲ, ತುಂಬ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಟೀಚಿಂಗ್ ಕೋರ್ಸ್ ಆಗಿರುವಂಥದ್ದು ನಿಮಗೆ 60 ಮಾರ್ಕ್ ಕೊಡ್ತಾರೆ, ಆಮೇಲೆ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಬಂದು 40 ಮಾರ್ಕ್ಸ್ ಕೊಡ್ತಿದ್ದಾರೆ. ಟೋಟಲ್ ನಿಮಗೆ 100 ಮಾರ್ಕ್ಸ್ ಕೊಡ್ತಾ ಇದ್ದಾರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದೆ. ಸೊ ತುಂಬ ಚೆನ್ನಾಗಿದೆ ಈ ಸತಿ ಅವರಿಗೆ. ಓಕೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಬಿ ಎ ಸ್ಟೂಡೆಂಟ್ಸು ಅದೇ ಸೆಕೆಂಡ್ ಲೆಸನ್ ನೋಡುವಂಥ ಆಧುನಿಕ ಕನ್ನಡ ಸಾಹಿತ್ಯ ಪಠ್ಯಗಳು. ಓಕೆ, ನೆಕ್ಸ್ಟ್ ಹಾಗಾದರೆ ಮೂರನೇದು ಕನ್ನಡ ಕಾದಂಬರಿಗಳು. ಸೊ ಇದೆಲ್ಲ ನಿಮ್ಗೆ ತುಂಬ ಚೆನ್ನಾಗಿದೆ. ಸೊ ಕನ್ನಡ ಭಾಷೆ ಪ್ರಾಚೀನತೆ, ಅದು ಘಟಕ 1, ಘಟಕ 2, ಘಟಕ 3, ಘಟಕ 4, ಘಟಕ 5, ಈ ಥರ 5 ವಿಂಗಡಿಸಲಾಗಿದೆ. 5 ಪಾಠ ವಿಂಗಡಿಸಲಾದಮೇಲೆ ಗ್ರಂಥಾಲಯಗಳು ಕೂಡ ನಿಮ್ಗೆ ಏನು ಮಾಡಿದ್ದಾರೆ, ಈ ಬುಕ್ಸ್ನ ಗ್ರಂಥಾಲಯದಲ್ಲಿ ನಿಮಗೆ ಲಭ್ಯ ಮಾಡುವಂತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕನ್ನಡ ಮೀಡಿಯಂ ಸಂಬಂಧಪಟ್ಟಿರುವಂತಹ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿದೆ. ಸೊ ಡಿಸ್ಪ್ಲಿನ್ ಕ್ರೋಸ್, ಓಕೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದರಲ್ಲಿ ತುಂಬ ಚೆನ್ನಾಗಿದೆ ರಾಣಿ ಚೆನ್ನಮ್ಮ ವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಇಷ್ಟೊಂದು ಯೂನಿವರ್ಸಿಟಿ ಇದೆ. ಸೊ ಇಲ್ಲಿ ನೋಡ್ಬೋದು ನಾಡುಗಡನ ಸಾಹಿತ್ಯ ಮತ್ತು ಸಮಗ್ರ ಕನ್ನಡ ಈ ಥರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಎರಡನೇ ಸೆಮಿಸ್ಟರ್ ಕೂಡ ನಿಮ್ಗೆ ತೋರಿಸಿದ್ದೀನಿ ಬಿ ಎ. ಸೊ ನೋಡಿ, ನಿಮಗೆ 8 ಸೆಮಿಸ್ಟರ್ ಇದೆ ಅಂದ್ಕೊತೀನಲ್ವಾ, 4 ಇಯರ್ ಕೋರ್ಸ್ ಆಗಿರೋ ಕಾರಣ ನಿಮಗೆ ನೋಡಿ ಎರಡನೇ ಸೆಮಿಸ್ಟರ್ದು ಕೂಡ ನಾನು ಮುಕ್ತಾಯವಾಗಿ ತೋರಿಸ್ತಾ ಇದ್ದೀನಿ. ಸೊ ಇನ್ನಷ್ಟು ವೀಡಿಯೋ ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ. ಥ್ಯಾಂಕ್ ಯು.